ಹಾಯ್ ಫ್ರೆಂಡ್ಸ್ ನಾನಿವತ್ತು ಸೋಪ್ ಮೇಕಿಂಗ್ ಕ್ಲಾಸ್ ಐತೆ ಅದಕ್ಕೆ ಹೋಗಬೇಕು ಅದಕ್ಕಿಂತ ಮುಂಚೆ ನಾನೇ ಟ್ರೈ ಮಾಡಿದ್ದೀನಿ ಸ್ಟಿಚ್ ಮಾಡೋಕ್ಕೆ ಬ್ಲೌಸ್ನ ಯೂಟ್ಯೂಬ್ ನೋಡಿಕೊಂಡು ನೋಡಿ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ಡಬ್ಬ ಥರ ಬದ್ದೈತೆ ಓಕೆ ಫಸ್ಟ್ ಟೈಮ್ ಹೊಲ್ದಿರೋದು ಮತ್ತು ನಾನು ಈಗ ಮುದ್ದೆ ಮಾಡ್ತಾಯಿದ್ದೀನಿ ಮುದ್ದೆ ಮತ್ತು ತರಕಾರಿ ಸಾಂಬಾರು ಮುದ್ದೆ ಹೇಗೆ ಮಾಡೋದಂತ ಎರಡೇ ಎರಡು ಟಿಪ್ ಹೇಳ್ಕೊಡ್ತೀನಿ ನಿಮಗೆ ಒಂದು ನಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನ ನಾವು ಇಷ್ಟ ಬಂದಷ್ಟು ನೀರು ನೀವು ಹಾಕ್ಕೊಳ್ಳಿಬೇಕಿದ್ರೆ ಅದ್ರದ್ದೇನೋ ಅಳತೆ ಏನಿಲ್ಲ ಸ್ವಲ್ಪ ಅದಕ್ಕೆ ಇವಾಗ ನಾನು ಒಂದು ಲೋಟ ನೀರು ಇಟ್ಕೊಂಡು ಅದಕ್ಕೆ ಸ್ವಲ್ಪ ರಾಗಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಗಂಟಾಗ್ದಂಗೆ ನೀವು ಎಷ್ಟೇ ನೀರು ಹಾಕಿ ಎಷ್ಟೇ ರಾಗಿ ಹಿಟ್ಟಾಕಿ ಅದು ಗಂಟಾಗಬಾರ್ದು ಅಂದರೆ ಒಂದು ಹರಳು ಉಪ್ಪನ್ನ ಒಂದೆರಡು ಹಾಕಬೇಕು ಅವಾಗ ಗಂಟಾಗೋದಿಲ್ಲ ಅದೊಂದು ಟಿಪ್ಪು ಸೆಕೆಂಡ್ ಟಿಪ್ಪು ಏನಂತ ಹೇಳಿದ್ರೆ ಈಗ ರಾಗಿ ಹಿಟ್ಟನ್ನ ನೀವು ಈ ಥರ ಹಾಕ್ತೀರಿ ಮಧ್ಯಕ್ಕೆ ಅಂದಾಗ ಈ ಅಂಬ್ಲಿ ಉಕ್ಕಿದಾಗ ಆ ರಾಗಿ ಹಿಟ್ಟು ಫುಲ್ಲು ಮುಚ್ಚೋದ್ರೆ ಹಸಿ ಹಿಟ್ಟನ್ನ ಇನ್ನೊಂದು ಸ್ವಲ್ಪ ಹಾಕಬೇಕು ಅಂತ ಅರ್ಥ ಹಸಿ ಈ ಥರ ಮುಚ್ಚಿಕೊಳ್ಳ್ದೇ ಸ್ವಲ್ಪ ಹಸಿಟ್ಟು ಕಾಣ್ತಾ ಇದ್ರೆ ಅದು ಕರೆಕ್ಟಾಗಿದೆ ಅಂತ ಬಟ್ ನಾನು ಒಂದು ಸ್ವಲ್ಪ ಹಸಿಟ್ಟು ಜಾಸ್ತಿನೇ ಆಗಿದೆ ಇಷ್ಟೊಂದೆಲ್ಲ ಹಸಿಟ್ಟು ಕಾಣಬಾರ್ದು ಇನ್ನೂ ಒಂದು ಸ್ವಲ್ಪ ಕಡಿಮೆನೇ ಕಾ ಕಾಣಬೇಕು ಪರ್ಫೆಕ್ಟಾಗಿ ಮುದ್ದೆ ಅಂತ ಹೇಳಿದ್ರೆ ಸ್ವಲ್ಪ ಗಟ್ಟಿಯಾಗುತ್ತೆ ನನ್ನ ಮುದ್ದೆ ನೋಡ್ಕೊಳ್ಳಿ ಈಗ ನೋಡಿ ಈ ಥರ ಆಗಿದೆ ಸ್ವಲ್ಪ ಗಟ್ಟಿಯೇ ಆಯಿತು ಬಟ್ ಹಸಿಟ್ಟು ಇನ್ನೊಂದು ಸ್ವಲ್ಪ ಕಡಿಮೆ ಮಾಡಬೇಕು ನೋಡಿ ಇವತ್ತು ನಾನು ಕಾಬುಲ್ ಕಡಲೆ ಬಟಾಣಿ ಎಲ್ಲ ಹಾಕಿ ಸಾಂಬಾರು ಮಾಡಿದ್ದೀನಿ ಕಾಬುಲ್ ಕಡಲೆ ಮತ್ತು ಕೆಮ್ಮು ಕಡಲೆ ಇದೆಯಲ್ಲ ಅದೆರಡೂ ತಿನ್ನೋದ್ರಿಂದ ಸಣ್ಣ ಆಗ್ತಾರೆ ಸ್ವಲ್ಪ ಅಂತ ಅದನ್ನು ಬಳಸೋದ್ರಿಂದ ಇವತ್ತು ನಮಗೆ ಸೋಪ್ ಮೇಕಿಂಗ್ ಕ್ಲಾಸ್ ಇತ್ತು ಇದು ಸೋಪ್ ಬೇಸ್ ಮತ್ತು ಪರ್ಫ್ಯೂಮ್ ಎರಡನ್ನೇ ಯೂಸ್ ಮಾಡಿ ನಮಗೆ ಸೋಪ್ ಮೇಕಿಂಗ್ ಹೇಳ್ಕೊಡ್ತವ್ರೆ ಬೇಕಿದ್ದರೆ ನಿಮಗೆ ಹನಿ ಬೇಕು ಡಾರ್ಕ್ ಸ್ಕಿನ್ ಹೋಗಬೇಕಂತಂದರೆ ಏನಾದರೂ ಅರಿಶಿನ ಪುಡಿ ಅಥವಾ ಕಡಲೆ ಹಿಟ್ಟು ಬೀಟ್ರೋಟ್ ಜ್ಯೂಸು ಆ ಥರ ಎಲ್ಲ ಆ್ಯಡ್ ಮಾಡೋದಿದ್ರೆ ನೀವು ಮಾಡ್ಕೋಬೋದು ಬಟ್ ಅದು ಹೇಗೆ ಅಂತ ಹೇಳಿದರೆ ಈ ಥರ ಸೋಪ್ ಬೇಸ್ ಅಂಗಡಿಯಲ್ಲೇ ಸಿಗುತ್ತೆ ಆ ಸೋಪ್ ಬೇಸ್ನ ತೊಗೊಂಡು ಬಂದು ಅದನ್ನು ಮೆಲ್ಟ್ ಮಾಡಬೇಕು ಅಂದರೆ ಇದು ಇಂಡಕ್ಷನ್ ಸ್ಟವ್ ಆಗಿರೋದ್ರಿಂದ ಡೈರೆಕ್ಟ್ ಪಾತ್ರೆಗೆ ಹಾಕಿ ಬಿಸಿ ಮಾಡ್ತಾ ಇದ್ದಾರೆ ಬಟ್ ನೀವು ಡ ಬಟ್ ನೀವು ಮಾಮೂಲಿ ಕ ಏನು ಕ್ಯಾಂಡಲ್ ಮಾಡುವಾಗ ತೋರಿಸಿದ್ದೆ ಜೆಲ್ ಕ್ಯಾಂಡಲ್ ಮಾಡುವಾಗ ತೋರಿಸಿದ್ನಲ್ಲ ಸ್ವಲ್ಪ ನೀರಿಟ್ಕೊಂಡು ಒಂದು ಪಾತ್ರೆಯಲ್ಲಿ ಇದು ಮಾಡಬೇಕು ಅಂತಂದ್ಬಿಟ್ಟು ಅದೇ ರೀತಿ ಮೆಲ್ಟ್ ಮಾಡ್ಕೋಬೇಕು ನಾರ್ಮಲ್ ಗ್ಯಾಸ್ ಸ್ಟೌವಲ್ಲಿ ಮತ್ತು ಪರ್ಫ್ಯೂಮ್ ಹಾಕಿ ಅದನ್ನು ಮೋಲ್ಡ್ಗೆ ಹಾಕಬೇಕು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು